ಹೊಸ ಊರು, ಹೊಸ ಸಮೃದ್ಧಿಗಳು ಭೀಮನ ನಡೆ ಶಿಕ್ಷಣದ ಕಡೆ ಸಾಕಿದೆ. ಭೇದ ಭಾವ, ಸ್ಪೃಶ್ಯ ಅಸ್ಪೃಶ್ಯದ ಹಾದಿಯಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಸ್ಕೃತ ನಿಮ್ಮಂತವರಿಗೆಲ್ಲ ಅಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ ಶೂದ್ರ ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು. ನಾವು ಕೂಡ ಮನುಷ್ಯ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಪ್ಪಾಳಿಕೆಯ ಕೋಟೆಯನ್ನ ಕೇಳುವುದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ಹುಡುಗರು ಅಂತ ತಿಳ್ಕೊ, ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋಬೇಕು.